ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ಬರವಣಿಗೆ ಕೌಶಲ, ಇದು ಸಹಿತ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದ ಒಂದು ಅಂಶ, ಪತ್ರ ಲೇಖನದ ಬಗ್ಗೆ ತಿಳಿಯೋಣ. ಪರೀಕ್ಷೆಗಳಲ್ಲಿ ಎರಡು ಪತ್ರಗಳನ್ನು ಬರೀಲಿಕ್ಕೆ ನಿಮಗೆ ಕೊಟ್ಟಿರ್ತಾ ಇದ್ದಾರೆ. ಆ ಎರಡು ಪತ್ರಗಳಲ್ಲಿ ಒಂದು ಪತ್ರ ಖಾಸಗಿ ಪತ್ರ ಇರ್ತಾ ಇದೆ, ಇನ್ನೊಂದು ವ್ಯವಹಾರಿಕ ಪತ್ರ ಇರ್ತಾ ಇದೆ. ಎರಡರಲ್ಲಿ ಒಂದನ್ನು ನೀವು ಬರೆಯಬೇಕು. ಇದಕ್ಕೆ 4-5 ಅಂಕಗಳು ಇರ್ತಾ ಇದ್ದಾವೆ. ಪತ್ರವನ್ನು ರಚನೆ ಮಾಡಬೇಕಾದರೆ ಅದರ ನಿಯಮಗಳನ್ನು ಅರಿತು ನೀವು ಪತ್ರವನ್ನು ಬರೆದಿದ್ದಾದರೆ ನಿಮಗೆ ಪೂರ್ಣ ಅಂಕಗಳು ಈ ಒಂದು ಅಂಶದ ಮೇಲೆ ಲಭಿಸ್ತಾ ಇದ್ದಾವೆ. ಈ ಪತ್ರ ವ್ಯವಹಾರ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವ ಒಂದು ಸಂಪರ್ಕ ಸಾಧನ. ಈ ಪತ್ರಗಳನ್ನು ಸಾಮಾನ್ಯವಾಗಿ ಎರಡು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯವಹಾರಿಕ ಪತ್ರ. ವೈಯಕ್ತಿಕ ಪತ್ರ ಅಂತಂದರೆ ಇದಕ್ಕೆ ಖಾಸಗಿ ಅಥವಾ ಅನೌಪಚಾರಿಕ ಪತ್ರ ಎಂದು ಸಹಿತ ಕರಿತಾ ಇದ್ದಾರೆ. ಎರಡು, ವ್ಯವಹಾರಿಕ ಪತ್ರ, ಇದು ಔಪಚಾರಿಕ ಪತ್ರ ಅಥವಾ ಮನವಿ ಪತ್ರಗಳು ಎಂದು ಸಹಿತ ಈ ವ್ಯವಹಾರಿಕ ಪತ್ರಕ್ಕೆ ಕರಿತಾ ಇದ್ದಾರೆ. ಒಂದು ಪತ್ರವನ್ನು ರಚನೆ ಮಾಡಬೇಕಾದರೆ ಅದಕ್ಕೆ ಸಾಕಷ್ಟು ನಿಯಮಗಳು ಇದ್ದಾವೆ. ಆ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಪತ್ರದಲ್ಲಿರಬೇಕಾದ ಮುಖ್ಯ ಅಂಶಗಳು. ಉತ್ತಮವಾದ ಒಂದು ಪತ್ರವು ಪ್ರಮುಖವಾಗಿ 5 ಅಂಶಗಳನ್ನು ಒಳಗೊಂಡಿರ್ತಾ ಇದೆ. ಆ 5 ಅಂಶಗಳನ್ನು ಒಳಗೊಂಡಿರುವ ಪತ್ರಕ್ಕೆ ನಾವು ಚೌಕಟ್ಟು ಎಂದು, ಪತ್ರದ ಚೌಕಟ್ಟು ಎಂದು ಕರಿತಾ ಇದ್ದೇವೆ. ಆ 5 ಅಂಶಗಳನ್ನು ನೋಡೋಣ. ಮೊದಲನೆಯ ಒಂದು ಅಂಶ, ವಿಳಾಸಗಳು. ಪತ್ರವನ್ನು ಬರಿಬೇಕಾದರೆ ವಿಳಾಸವನ್ನು ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಮತ್ತು ನಿಮ್ಮ ವಿಳಾಸ ಮತ್ತು ಪತ್ರ ತಲುಪಬೇಕಾದವರ ವಿಳಾಸವನ್ನು ಸರಿಯಾದ ಜಾಗದಲ್ಲಿ, ಸರಿಯಾದ ಸ್ಥಳದಲ್ಲಿ ನೀವು ಬರೆಯಬೇಕು. ಇಲ್ಲದಿದ್ದರೆ ಪತ್ರ ಅದು ತಲುಪದೆ ವಾಪಸ್ಸಾಗಬಹುದು ಅಥವಾ ಆ ಪತ್ರ ಎಲ್ಲಿಯೋ ಕಳೆದು ಹೋಗ್ತಕ್ಕಂಥ ಸಾಧ್ಯ ಇರ್ತಾ ಇದೆ. ಹೀಗಾಗಿ ವಿಳಾಸವನ್ನು ಸರಿಯಾದ ರೀತಿಯಲ್ಲಿ ಬರಿಬೇಕು. ಇದು ಮೊದಲನೆಯ ಅಂಶ. ಎರಡನೆಯ ಅಂಶ, ಸಂಬೋಧನೆ. ಸಂಬೋಧನೆ ಅಂತಂದರೆ ಹಿರಿಯರನ್ನು, ಕಿರಿಯರನ್ನು, ಮಿತ್ರರನ್ನು, ಅಧಿಕಾರಿಗಳನ್ನು ಕುರಿತು ಸಂಬೋಧನೆ ಮಾಡುವುದು. ಹಿರಿಯರು, ಕಿರಿಯರು, ಮಿತ್ರರು, ಅಧಿಕಾರಿಗಳು ಇವರನ್ನು ಒಂದೇ ರೀತಿಯಲ್ಲಿ ನಾವು ಸಂಬೋಧನೆ ಮಾಡಲಾಗುವುದಿಲ್ಲ. ಸಂಬೋಧನೆ ಸರಿಯಾಗಿ ಮಾಡದಿದ್ದರೆ ಆ ಪತ್ರವನ್ನು ಓದುವವರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಈಗ ಅಧಿಕಾರಿಗಳಿಗೆ ಬರೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಸಂಬೋಧನೆಯನ್ನು ಮಾನ್ಯರೆಂದೇ ಉಪಯೋಗಿಸಬೇಕು. ಅಧಿಕಾರಿಗಳಿಗೆ ಬರೀತಕ್ಕಂಥ ಸಂದರ್ಭದಲ್ಲಿ ಮಿತ್ರ ಎಂದು ನಾವು ಅಲ್ಲಿ ಸಂಬೋಧನೆಯನ್ನು ಪ್ರಯೋಗ ಮಾಡಬಾರದು. ಅಧಿಕಾರಿಗಳಿಗೆ ಸಂಬೋಧನೆ ಮಾನ್ಯರೇ ಅಂಥೇಳಿ ಮಾಡಬೇಕು. ಹಿರಿಯರನ್ನು ಸಂಬೋಧನೆ ಮಾಡಬೇಕಾದರೆ ಪೂಜ್ಯ ಅಂಥೇಳಿ ನಾವು ಸಂಬೋಧನೆಯನ್ನು ಮಾಡಬೇಕು. ಹೀಗೆ ಸಂಬೋಧನೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಪತ್ರವನ್ನು ರಚನೆ ಮಾಡಬೇಕಾದರೆ ಬಳಸಬೇಕು. ಇದು ಎರಡನೆಯ ಅಂಶ. ಮೂರನೆಯ ಅಂಶ, ವಿಷಯ. ವಿಷಯ ಅಂತಂದರೆ ಪತ್ರ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಬೋಧನೆ ಆದ ನಂತರ ವಿಷಯ, ಇದನ್ನು ಒಂದು ಸಾಲಿನಲ್ಲಿ ನೀವು ವಿಷಯವನ್ನು ಬರಿಬೇಕು. ಪತ್ರದ ಒಡಲಿನಲ್ಲಿ ಎಲ್ಲ ಅಂಶಗಳು ಇರ್ತಾ ಇದ್ದಾವೆ, ಆದರೆ ಮೇಲ್ಗಡೆ ವಿಷಯದಲ್ಲಿ ಒಂದೇ ಸಾಲಿನಲ್ಲಿ ಮಾತ್ರ ನೀವು ವಿಷಯವನ್ನು ಬರೆಯಬೇಕು. ನೀವು ತಿಳಿಸಬೇಕಾಗಿರುವ ವಿಷಯ ಯಾವುದು ಎಂಬುದನ್ನು ಸ್ಪಷ್ಟವಾಗಿ, ಸಂಕ್ಷಿಪ್ತವಾಗಿ ಒಂದೇ ಸಾಲಿನಲ್ಲಿ ಬರೆಯಬೇಕು. ಇದು ಮೂರನೆಯ ಅಂಶ. 4, ಒಡಲು. ಪತ್ರದ ಒಡಲಿನಲ್ಲಿ ನೀವು ತಿಳಿಸಬೇಕಾಗಿರುವ ವಿಷಯಗಳನ್ನು ಸ್ಪಷ್ಟವಾಗಿ,
ಸುಮಾರು 8-10 ಸಾಲುಗಳಲ್ಲಿ ಮುಗಿಸುವಂತಿರಬೇಕು. ನಾಲ್ಕನೆಯ ಒಂದು ಅಂಶ ಒಡಲು, ಬಾಡಿ ಆಫ್ ದ ಲೆಟರ್, ಅಂದರೆ ಪತ್ರದ ಹೊಟ್ಟೆ, ಅಂದರೆ ಪ್ರಮುಖ ವಿವರಣೆಯದು. ಪತ್ರದ ಒಡಲಿನಲ್ಲಿ ನೀವು ತಿಳಿಸಬೇಕಾಗಿರತಕ್ಕಂಥ ವಿಷಯವನ್ನು ಸ್ಪಷ್ಟವಾಗಿ ಸುಮಾರು 8-10 ಸಾಲುಗಳಲ್ಲಿ ಬರೆದು ಮುಗಿಸಬೇಕು. ಇದು ನಾಲ್ಕನೆಯ ಅಂಶ. ಇನ್ನು ಕೊನೆಯ, ಅಂದರೆ 5ನೆಯ ಒಂದು ಅಂಶ, ಮುಕ್ತಾಯ. ಪತ್ರವನ್ನು ಮುಕ್ತಾಯವನ್ನು ಮಾಡುವುದು ಸಹಿತ ಅಷ್ಟೇ ಮಹತ್ವವನ್ನು ಪಡೆದಿದೆ. ಪತ್ರವನ್ನು ಮುಕ್ತಾಯ ಮಾಡುವಾಗ ವಂದನೆಗಳೊಂದಿಗೆ ಎಂದು ಬರೆದಕ್ಕು ಅಲ್ಲಿ ಕೆಳಗೆ ಸಹಿ ಮಾಡಬೇಕು. ಸಹಿ ಮಾಡದೇ ಇದ್ದರೆ ಪತ್ರಗಳಿಗೆ ಬೆಲೆ ಇರುವುದಿಲ್ಲ. ಸಹಿ ಅಂತಂದರೆ ನೀವು ಅಬಕ ಎಕ್ಸ್ ವೈ ಜೆಡ್ ಈ ಥರ ನೀವು ಅಲ್ಲಿ ಅಥವಾ ನಿಮ್ಮ ಹೆಸರನ್ನು ಬರೀಬೇಕು. ಈ 5 ಅಂಶಗಳ ಆಧಾರದ ಮೇಲೆ ಪತ್ರ ರಚನೆಗೆ ಒಂದು ಅಂಕಗಳು ಇರ್ತಾ ಇದ್ದಾವೆ. ಈ 5 ಅಂಶಗಳನ್ನು ಸರಿಯಾಗಿ ಬರೆದಿದ್ದರೆ ಮಾತ್ರ ನಿಮಗೆ ಪೂರ್ಣ ಅಂಕಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈ 5 ಅಂಶಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡು ಪತ್ರವನ್ನು ರಚನೆ ಮಾಡಬೇಕು. ವಿದ್ಯಾರ್ಥಿಗಳೇ, ಈ 5 ಅಂಶಗಳ ಬಗ್ಗೆ ಅಧ್ಯಯನ ಮಾಡಿರಿ. ನಾಳಿನ ಒಂದು ಅವಧಿಯಲ್ಲಿ ನಾವು ಪತ್ರದ ಮಾದರಿ ಪತ್ರಗಳನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.